ಇದ್ದೀವಿ. ಹಿಂಗ್ ಬಿಡ್ಬೇಕು ಕಾಲ್ ನೀನು ತೆಗಿತೀನಿ ಮತ್ತೊಂದು. ನಮಸ್ತೆ ಸ್ನೇಹಿತರೆ, ಮತ್ತೊಂದು ಟ್ರಕ್ಕಿಂಗ್ಗೆ ಸ್ವಾಗತ. ನಾನಿವತ್ತು ಟ್ರಕ್ ಮಾಡ್ತಾ ಇರ್ತಕ್ಕಂತಹ ಜಾಗ ಬಂದು ಶತಶೃಂಗ ಶ್ರೇಣಿ ಪರ್ವತಗಳಲ್ಲಿ ಒಂದಾಗಿದೆ. ಈ ಜಾಗ ಇರೋದು ಕೋಲಾಹಲದಲ್ಲಿ. ಹೌದು, ಇದು ಕೋಲಾಹಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಬೇರೆ ಯಾವುದೂ ಅಲ್ಲ ರೀ, ವಿಶ್ವವಿಖ್ಯಾತಿ ಪಡೆದಿರ್ತಕ್ಕಂತಹ ನಮ್ಮ ಚಿನ್ನದ ನಗರಿ ಕೋಲಾರ. ಬನ್ನಿ, ತಡ ಯಾಕೆ ಮಾಡೋಣ, ಹೋಗೋಣ, ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡೋಣ. ನಾನೀಗಿರೋದು ದಕ್ಷಿಣ ಕಾಶಿ ಅಂತರಗಂಗೆ ಅಂತಲೇ ಪ್ರಖ್ಯಾತಿ ಹೊಂದಿರೋ ಕೋಲಾರ ಜಿಲ್ಲೆಯ ಶತಶೃಂಗ ಶ್ರೇಣಿ ಪರ್ವತಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಈ ಜಾಗ ದೊಡ್ಡ ಇತಿಹಾಸನೇ ಹೊಂದಿದೆ. ಅದರಲ್ಲಿ ಯಾವುದಾದ್ರು ಒಂದು ಹೇಳಬೇಕು ಅಂದರೆ, ಭಗವಾನ್ ಪರಶುರಾಮರು ಕಾರ್ತಿ ವೀರಾರ್ಜುನನ್ನ ಕೊಂದು ಇಡೀ ಕ್ಷತ್ರಿಯ ವಂಶನೇ ಸಂಹಾರ ಮಾಡ್ತೀನಿ ಅಂತ ಶಪಥ ಮಾಡಿ ಕೋಲಾಹಲ ಅಂತ ಅಂದಂತಹ ಜಾಗ ಇದು. ಕಾಲಕ್ರಮೇಣ ಜನರು ಬಾಯಿಗೆ ಸಿಕ್ಕಿ ಕೋಲಾಹಲಪುರ ಹೋಗಿ ಇವತ್ತಿಗೆ ಕೋಲಾರ ಆಗಿದೆ. ಈ ಕ್ಷೇತ್ರನ ನಾವು ತೀರ್ಥಕ್ಷೇತ್ರ ಅಂತಲೂ ಅನ್ಬೋದು, ಪುಣ್ಯಕ್ಷೇತ್ರ ಅಂತಲೂ ಅನ್ಬೋದು. ಯಾಕೆ ಅಂತೀರಾ? ಇಲ್ಲಿ ಗಂಗೆಯು ಅಂತರ್ಗಾಮಿನಿಯಾಗಿ ಬಸವನ ಬಾಯಿಯಿಂದ ಹೊರಬರ್ತಾಳೆ. ಆ ಕಾರಣದಿಂದ ಈ ಜಾಗನ ಅಂತರ್ಗಂಗೆ ಅಂತ ಕರೀತಾರೆ. ಅಷ್ಟೇ ಅದಲ್ಲ ಸ್ನೇಹಿತರೆ, ಸುಮಾರು 3-4 ವರ್ಷ ಬರಗಾಲ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿಯ ಸುತ್ತಮುತ್ತಲ ಜನರ ದಾಹ ನೀಗಿಸಿದ ಮಾತೆ ಅಂದರೆ ತಪ್ಪಾಗಲಾರದು, ಅಷ್ಟೇ ನಿಜ ಕೂಡ. ಸೊ ಕಳೆದ ವಾರ ಸ್ಕಂದಗಿರಿ ಟ್ರಕ್ಕಿಂಗ್ ಮಾಡಿದ್ವಿ, ಈ ವಾರ ಅಂತರ್ಗಂಗೆ ಕೇವ್ಸ್ ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ. ಸೊ ಈ ಸಲ ಅದೃಷ್ಟವಶನೋ ದುರಾದೃಷ್ಟವಶನೋ ಗೊತ್ತಿಲ್ಲ, ನಮ್ಮ ಬೇತಾಳ ಇಲ್ಲ, ಬೇತಾಳ ಬದಲು ನಮ್ಮ ಮುರುಳಿ ಇದ್ದಾನೆ. ಸೊ ಇದು ಒಂದು ಸ್ವಲ್ಪ ಟ್ರಕ್ಕಿಂಗ್ ಸ್ಟಾರ್ಟಿಂಗೇ ಸ್ವಲ್ಪ ಡಿಫಿಕಲ್ಟಿ ಇದೆ, ನೋಡ್ತಾ ಇರ್ಬೋದು ನೀವು ಈ ರೀತಿ ಇದೆ. ಓಕೆ, ಈ ಹಳ್ಳಿಗಳಲ್ಲಿ ಗುಡ್ಡಗಾಡುಗಳಲ್ಲಿ ಬೆಳೆದು ಓಡಾಡಿರೋರಿಗೆ ಇವೇನು ಅನ್ಸಲ್ಲ. ಎಲ್ಲೂ ಹೋಗಿಲ್ಲ. ಮುಂದೆ 2 ಕೇವ್ಸ್ ಇದೆ ಅಂತ ಸ್ನೇಹಿತರೆ, ಒಂದು ಡ್ರೈ ಕೇವ್ಸ್ ಮತ್ತು ಇನ್ನೊಂದು ವಾಟರ್ ಕೇವ್ಸ್ ಅಂತೇಳಿ. ಫಸ್ಟು ನಾವು ಡ್ರೈ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ, ಆಮೇಲೆ ವಾಟರ್ ಕೇವ್ಸ್. ಬನ್ನಿ ಹೋಗೋಣ. ಈ ಟ್ರಕ್ಕಿಂಗ್ ಅಥವಾ ಈ ಹೈಕಿಂಗ್ ಏನಿದೆ ಇದು ಸ್ಕಂದಗಿರಿ ಅಷ್ಟೇನು ಡಿಫಿಕಲ್ಟ್ ಇಲ್ಲ, ಆರಾಮ ಮಧ್ಯಾಹ್ನದ ಕೂಡ ಬಂದ್ರೂ ನೀವು ಆರಾಮ ಮಾಡ್ಬೋದು, ಯಾವುದೇ ಭಯ ಇಲ್ಲದಲ್ಲ. ಸೊ ಈ ಟೈಮಲ್ಲಿ ಬಂದರೆ ನಿಮಗೆ ಗೈಡ್ಸ್ ಇಲ್ಲಿ ಅವೈಲಬಲ್ ಇರ್ತಾರೆ. ಸೊ ಎಗೈನ್, ಇಲ್ಲಿ ನಾವು ಟ್ರಕ್ಕಿಂಗ್ ಮಾಡ್ತೀವಿ ಅನ್ಬೇಕಾದ್ರೂ ಸಹ ನಿಮಗೆ ಕರ್ನಾಟಕ ಈಕೋ ಟೂರಿಸಮ್ನಲ್ಲಿ ಟಿಕೆಟ್ ಬುಕ್ ಮಾಡ್ಬೇಕು ನೀವು. ಏನೋ ಫಿಟ್ನೆಸ್ 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 ಅಂತ ಹೊಟ್ಟೆ ನೋಡ್ರಿ ಹೆಂಗ್ ಕಾಣಿಸ್ತಿದೆ. ಒಂದ್ ಕಾಲ್ ಹಿಡಿಲೆ, ಒಂದ್ ಕಾಲ್ ಕೆಳಗಡೆ ಬಿಡು, ಹಂಗೆ ಹಂಗೆ ಇವ ಒಂದ್ ಕಾಲ್ ಕೆಳಗಡೆ ಬಿಡು, ಹಂಗೆ ಸ್ಟ್ರೈಟ್ ಇನ್ ಸ್ವಲ್ಪ ಸ್ವಲ್ಪ ಹಂಗೆ ಬಿಡು. ಹಾ, ನೀವು ಇದು ಇಡ್ಕೊಳ್ಳಿ, ಅವ್ರು ನಾವು ಇಳಿಸ್ಕೊಂತೀರಿ ಈ ಕಡೆ ಬಂದ್ಬಿಡಿ. ಈ ಟ್ರಕ್ ಮಾಡ್ರೇಟ್ ಇಷ್ಟಿದೆ, ಆರಾಮಾಗಂತೂ ಟ್ರಕ್ಕಿಂಗ್ ಮಾಡ್ಬೋದು. ಟ್ರಕ್ಕಿಂಗ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಕುಂತಿದ್ರೆ ಏನು ಮಾಡೋಕ್ಕಾಗಲ್ಲ, ಆರಾಮ ಬನ್ನಿ. ಸೊ ಗೈಡ್ ಇರ್ತಾರೆ ಎಲ್ಲೇ ಹೇಗೆ ಕೇವ್ಸ್ ಒಳಗಡೆ ಹೇಗೆ ಹೋಗಬೇಕು ಅಂತ ನಿಮಗೆ ಇನ್ಫಾರ್ಮೇಶನ್ ಅವರೇ ಕೊಡ್ತಾರೆ. ಆಲ್ ದ ಬೆಸ್ಟ್ ಫಾರ್ ನಿಮ್ಮ ನೆಕ್ಸ್ಟ್ ಟ್ರಕ್ಕಿಂಗ್. ಸೊ ಈಗ ನೆಕ್ಸ್ಟ್ ಹೋಗ್ಬೇಕಾಗಿರೋ ಜಾಗ ಇದಾಗಿದೆ. ಮತ್ತೊಂದು ಬಡದೊಂದು
ನೋಡಿ ಸ್ನೇಹಿತರೆ, ಅದಕ್ಕೆ ಹೇಳೋದು ಹೊಟ್ಟೆ ಕರಗಿಸಿ ಅಂತೇಳಿ. ಹೊಟ್ಟೆ ಕರಗಿಸಲ್ಲ ನಮ್ ಜನ. ಎಕ್ಸಿಟ್ ಅಲ್ಲಿ ಇದೀವಾಗ್ಲೇ ನಾವು. ಇಷ್ಟೇನಾ? ಬನ್ನಿ ವಾಪಸ್ ಹೋಗೋಣ. ಹಿಂಗೆ ನೋಡ್ತದ ಸ್ನೇಹಿತರೆ, ಇದಿಷ್ಟು ಡ್ರೈ ಕೇವ್ಸ್ ಮತ್ತು ವಾಟರ್ ಕೇವ್ಸ್ ಟ್ರಕ್ಕಿಂಗ್ ಆಗಿತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಆಂಜನೇಯ.